Welcome all students to the electronics theory session. Till last class we have studied the DC equivalent circuit and DC analysis of CE amplifier. In this session let us study about AC analysis and let us study about AC analysis of CE amplifier circuit, and also let us learn how to draw the equivalent circuit of CE amplifier with respect to AC, or let us draw the AC equivalent circuit of CE amplifier. CE amplifier AC equivalent circuit na now bariyana. Here to construct or to reduce a CE amplifier into its AC equivalent circuit, we need two steps. One is to construct the AC equivalent circuit with transistor. Another one is AC equivalent circuit in RE dash model. First idralli AC equivalent circuit na baribekadre erdu step galna na follow maadkodu erdu step alli maartta hogtivi. Ondu AC equivalent circuit having transistor. Transistor na olagondante ಒಂದು ಎಸಿ ಈಕ್ವಲೆಂಟ್ ಸರ್ಕ್ಯೂಟ್ನ ಮೊದಲು ಬರ್ಕೊಳ್ತೀವಿ. ಅದಾದ ಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ ಟ್ರಾನ್ಸಿಸ್ಟರ್ನೂ ಸೇರಿ ನಾವು ಎಸಿ ಈಕ್ವಲೆಂಟ್ ಸರ್ಕ್ಯೂಟ್ ಬರಿತೀವಿ, ಅದಕ್ಕೆ ಆರ್ ಇ ಡ್ಯಾಶ್ ಮಾಡಲ್ ಅಂತ ಕರಿತೀವಿ. ಲೆಟ್ ಅಸ್ ಸಿ ಹೌ ಇಟ್ ಈಸ್. ಸೊ ಫಸ್ಟ್ ಒನ್ ಸೊ ಎ ಸಿ ಅನಾಲಿಸಿಸಲ್ಲಿ ಫಸ್ಟು ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ನ ಬರ್ಕೊಳ್ಳೋವಂಥದ್ದು. AC equivalent circuit of CE amplifier. CE amplifier do AC equivalent circuit na barithivi. So the heg bariyodu, so it needs two steps. Two steps alli agutte. So modalne do construction of AC athwa AC equivalent circuit with transistor. Circuit with transistor. Transistor. So next one yavadu antandre AC equivalent circuit, AC equivalent circuit have athwa AC equivalent circuit of RE dash model. AC circuit using R subscript E mele ond dash RE dash model. So idu complete AC equivalent circuit sigodu namge idralli eno AC equivalent circuit using RE dash model endre this is complete. In this step we get complete AC equivalent circuit of CE amplifier. In the this step has two sub steps, this one also has two sub steps. Illi erdu sub steps idave, illi erdu sub steps idave.
ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಸ್ಟೆಪ್ಪಲ್ಲಿ ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ ಯೂಸಿಂಗ್ ಟ್ರಾನ್ಸಿಸ್ಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎ ಸಿ ಇದನ್ನು ಏನು ಯೂಸಿಂಗ್ ಟ್ರಾನ್ಸಿಸ್ಟರ್ ಏನಿರುತ್ತೆ, ಟ್ರಾನ್ಸಿಸ್ಟರ್ನ ನಾವು ಮತ್ತೆ ಅದ್ರದ್ದು ಟ್ರಾನ್ಸಿಸ್ಟರ್ದು ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ ಬರಿಬೇಕು, ಆಗ ನಮಗೆ ಸಿಗೋವಂಥದ್ದು ಈ ಆರ್ ಇ ಡ್ಯಾಶ್ ಮಾಡಲ್ ಸಿಗ್ತಾ ಹೋಗುತ್ತೆ. ಆಯ್ತಲ್ಲ, ಸೊ ಟೂ ಸ್ಟೆಪ್ಸ್ ಆಯಿತು, ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಯಾವುದೆರಡು ಸ್ಟೆಪ್ಸ್ ಇದೆ ಅಂತ ಅಂದರೆ, ಇದನ್ನು ಹೇಗೆ ಫಸ್ಟ್ ಅಚೀವ್ ಮಾಡೋದು, ಲೆಟ್ ಅಸ್ ಸಿ. ಫಸ್ಟು ಇಲ್ಲೇನು ಮಾಡ್ತೀವಿ ಅಂತಂದರೆ, ಆಲ್ ಡಿ ಸಿ ಸೋರ್ಸಸ್ ಆರ್ ರೀಪ್ಲೇಸ್ಡ್ ಬೈ ಶಾರ್ಟ್ ಸರ್ಕ್ಯೂಟ್ಸ್. ಆಯ್ತಲ್ವಾ, ಡಿ ಸಿ ಸೋರ್ಸಸ್ ರೀಪ್ಲೇಸ್ಡ್ ಬೈ ಶಾರ್ಟ್ ಸರ್ಕ್ಯೂಟ್. ಶಾರ್ಟ್ ಫಾರ್ಮಲ್ಲಿ ನಾನು ಸಿ ಕೆ ಟಿ ಅಂತ ಬರೆದಿರ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ, ಸೊ ಆಲ್ ಕೆಪಾಸಿಟರ್ಸ್ ಆರ್ ರೀಪ್ಲೇಸ್ಡ್ ಬೈ ಶಾರ್ಟ್ ಸರ್ಕ್ಯೂಟ್ಸ್. ಆಲ್ ಕೆಪಾಸಿಟರ್ಸ್ ಆರ್ ರೀಪ್ಲೇಸ್ಡ್ ಬೈ ಶಾರ್ಟ್ ಸರ್ಕ್ಯೂಟ್ಸ್. ಸೊ ಇದು ಒಂದು ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ಸೊ ನೆಕ್ಸ್ಟ್ ಟ್ರಾನ್ಸಿಸ್ಟರ್ ಉಳ್ಕೊಂಡಿರುತ್ತೆ, ಟ್ರಾನ್ಸಿಸ್ಟರ್ದು ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ ಮಾಡಬೇಕು. ಅಲ್ಲಿ ಏನು ಮಾಡ್ತೀವಿ ಅಂತಂದರೆ, ಎಮಿಟರ್ ಬೇಸ್ ಜಂಕ್ಷನ್ ಅದು ಫಾರ್ವರ್ಡ್ ಬಯಾಸಿಂಗ್ ಅಲ್ಲಿ ಇರುತ್ತೆ, ಅದು ಕಂಪ್ಲೀಟ್ ಕರೆಂಟ್ ಕಂಡಕ್ಟ್ ಆಗ್ತಾ ಇರುತ್ತೆ. ಸೊ ಎಮಿಟರ್ ಬೇಸ್ ಜಂಕ್ಷನ್ ಅಲ್ಲಿ ಕರೆಂಟ್ ಕಂಡಕ್ಟ್ ಆಗ್ತಿದೆ ಅಂದರೆ, ಸೊ ಆ ಕರೆಂಟು ಆ ಫ್ಲೋ ಆಗುವಾಗ ಎಮಿಟರ್ ಬೇಸ್ ಜಂಕ್ಷನ್ ಅಲ್ಲಿ ಒಂದು ಸ್ಮಾಲ್ ಅಮೌಂಟ್ ಆಫ್ ಫಾರ್ವರ್ಡ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಅದನ್ನ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಎಮಿಟರ್ ಬೇಸ್ ಜಂಕ್ಷನ್ ಈಸ್ ರೀಪ್ಲೇಸ್ಡ್ ಬೈ ಎ ಸಿ ರೆಸಿಸ್ಟೆನ್ಸ್. ಹಾಗೆಯೇ ಕಲೆಕ್ಟರ್ ಕರೆಂಟ್ ಫ್ಲೋ ಆಗುವಂಥದ್ದು ಎಲ್ಲಿ, ಕಲೆಕ್ಟರ್ ಕರೆಂಟ್ ಫ್ಲೋಸ್ ಟು ದ ಸರ್ಕ್ಯೂಟ್ ಥ್ರೂ ದ ಕಲೆಕ್ಟರ್ ರೀಜನ್. ಕಲೆಕ್ಟರಿಂದ ಕಲೆಕ್ಟರ್ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಹಾಗಾಗಿ ಕಲೆಕ್ಟರ್ ಬೇಸ್ ಜಂಕ್ಷನ್ ಈಸ್ ರೀಪ್ಲೇಸ್ಡ್ ಬೈ ಒಂದು ಕರೆಂಟ್ ಸೋರ್ಸ್. ಇಟ್ ಈಸ್ ರೀಪ್ಲೇಸ್ಡ್ ಬೈ ಕರೆಂಟ್ ಸೋರ್ಸ್. ಕರೆಂಟ್ ಸೋರ್ಸಿಂದ ಅದನ್ನು, ಅದು ಎಂಥ ಕರೆಂಟ್ ಸೋರ್ಸು, ಕಾನ್ಸ್ಟೆಂಟ್ ಕರೆಂಟ್ ಸೋರ್ಸ್. ಸೊ ಕಾನ್ಸ್ಟೆಂಟ್ ಕರೆಂಟ್ ಸೋರ್ಸಿಂದ ಕಲೆಕ್ಟರ್ ಬೇಸ್ ಜಂಕ್ಷನ್ ರೀಪ್ಲೇಸ್ ಮಾಡ್ತೀವಿ, ಎ ಸಿ ರೆಸಿಸ್ಟೆನ್ಸಿಂದ ಎಮಿಟರ್ ಬೇಸ್ ಜಂಕ್ಷನನ್ನು ರೀಪ್ಲೇಸ್ ಮಾಡ್ತೀವಿ. ಸೊ ಈ ಎರಡು ಸ್ಟೆಪ್ಸನ್ನು ಯೂಸ್ ಮಾಡಿದ್ರೆ ಕಂಪ್ಲೀಟ್ಲಿ ನಮಗೇನು ಸಿಗುತ್ತೆ, ವಿಲ್ ಗೆಟ್ ದ ಕಂಪ್ಲೀಟ್ ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ ಆಫ್ ಸಿ ಇ ಆ್ಯಂಪ್ಲಿಫೈಯರ್. ಸೊ ಫಸ್ಟ್ ಸ್ಟೆಪ್ ಈಸ್ ರೀಪ್ಲೇಸ್ ಎಮಿಟರ್ ಬೇಸ್ ಜಂಕ್ಷನ್ ವಿತ್ ಎ ಸಿ ರೆಸಿಸ್ಟೆನ್ಸ್. ರೀಪ್ಲೇಸ್ ಇ ಬಿ ಜಂಕ್ಷನ್ ಅಂತ ಬರೆದಿರ್ತೀನಿ. ಇ ಬಿ ಜಂಕ್ಷನ್ ಮೀನ್ಸ್ ಎಮಿಟರ್ ಬೇಸ್ ಜಂಕ್ಷನ್ ಬೈ ಎ ಸಿ ರೆಸಿಸ್ಟೆನ್ಸ್. ನೆಕ್ಸ್ಟ್ ರೀಪ್ಲೇಸ್ ಕಲೆಕ್ಟರ್ ಬೇಸ್ ಜಂಕ್ಷನ್ ಸಿ ಬಿ ಜಂಕ್ಷನ್ ರೀಪ್ಲೇಸ್ ಸಿ ಬಿ ಜಂಕ್ಷನ್ ಬೈ ಕಾನ್ಸ್ಟೆಂಟ್ ಕರೆಂಟ್ ಸೋರ್ಸ್. ಸೊ ಕಾನ್ಸ್ಟೆಂಟ್ ಕರೆಂಟ್ ಸೋರ್ಸಿಂದ ಕಲೆಕ್ಟರ್ ಬೇಸ್ ಜಂಕ್ಷನನ್ನು ನಾವು ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ ಆಗ ನಮಗೇನಾಗುತ್ತೆ, ವಿಲ್ ಗೆಟ್ ಕಂಪ್ಲೀಟ್ ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ಸ್. ಇನ್ನೊಂದ್ಸಲ ಹೇಳ್ತೀನಿ, ಟು ಗೆಟ್ ಆರ್ ಟು ಡಿರೈವ್ ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ ಫ್ರಮ್ ಅ ಸಿ ಇ ಆ್ಯಂಪ್ಲಿಫೈಯರ್, ವಿ ನೀಡ್ ಟೂ ಸ್ಟೆಪ್ಸ್. ಒನ್ ಈಸ್ ಫಸ್ಟ್ ಎ ಸಿ ಈಕ್ವಲೆಂಟ್ ಸೋರ್ಸ್, ವಿ ನೀಡ್ ಟು ರೆಡ್ಯೂಸ್ ದ ಸರ್ಕ್ಯೂಟ್ ಇನ್ ಟು ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ ವಿತ್ ದ ಟ್ರಾನ್ಸಿಸ್ಟರ್. ಅಂದರೆ ಒಂದು ಟ್ರಾನ್ಸಿಸ್ಟರ್ನ ಉಳಿಸ್ಕೊಂಡು ಎ ಸಿ ಈಕ್ವಲೆಂಟ್ ಸರ್ಕ್ಯೂಟಾಗಿ ಮಾಡೋವಂಥದ್ದು. ನೆಕ್ಸ್ಟು ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ ಯೂಸಿಂಗ್ ಆರ್ ಇ ಡ್ಯಾಶ್ ಮಾಡಲ್. ಅಂದರೆ ಟ್ರಾನ್ಸಿಸ್ಟರ್ನ ಎ ಸಿ ಈಕ್ವಲೆಂಟ್, ಟ್ರಾನ್ಸಿಸ್ಟರ್ನು ಕೂಡ ಎ ಸಿ ಈಕ್ವಲೆಂಟ್ ಸರ್ಕ್ಯೂಟಾಗಿ ಅದನ್ನು ಹಾಕ್ಬಿಟ್ಟು ಆರ್ ಇ ಡ್ಯಾಶ್ ಮಾಡೋವಂಥದ್ದು. ಸೊ ಇದರಲ್ಲಿ ಮತ್ತೆ ಎರಡು ಸ್ಟೆಪ್ಗಳು ಬರುತ್ತೆ. ಸೊ ಈ ಥರ ಇದೆ. ಸೊ ಇದನ್ನು ಒನ್ ಬೈ ಒನ್ ನೋಡ್ತಾ ಹೋದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಲೆಟ್ ಮೀ ಎರೇಸ್ ದಿಸ್ ಒನ್. ಫಸ್ಟ್ ಲೆಟ್ ಮೀ ಡ್ರಾ ದ ಸಿ ಇ ಆ್ಯಂಪ್ಲಿಫೈಯರ್ ಸರ್ಕ್ಯೂಟ್. ಒಂದು ಕಂಪ್ಲೀಟ್ ಸಿ ಇ ಆ್ಯಂಪ್ಲಿಫೈಯರ್ ಸರ್ಕ್ಯೂಟನ್ನು ಮೊದಲು ಬರ್ಕೋಣ. ಸಿ ಇ ಆ್ಯಂಪ್ಲಿಫೈಯರ್ ಯೂಸಿಂಗ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಈಸ್ ಹಿಯರ್. ಇಲ್ಲೊಂದು ಎನ್ ಪಿ ಎನ್ ಟ್ರಾನ್ಸಿಸ್ಟರ್ನ ಬಳಸ್ಕೊಂಡು ಮಾಡಿರೋಂತಹ ಒಂದು ಸಿ ಇ ಆ್ಯಂಪ್ಲಿಫೈಯರ್ ಸರ್ಕ್ಯೂಟ್ ಇದೆ. ಇದರಿಂದ ನಾವೀಗ ಏನು ಎ ಸಿ ಈಕ್ವಲೆಂಟ್ ಸರ್ಕ್ಯೂಟನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ದಿಸ್ ಈಸ್
RC and this is RE. This is plus VCC. So, adad mele illi voltage divider circuit barate. This is R1 and this is R2. Idad mele illi ond capacitor, coupling capacitor. This is C1 and this is input source. This is input source V in. So, adad mele idana let me ground it. Adad mele illi ond capacitor bekagate, that is bypass capacitor C E. Idu illige bantu. Adad mele illi coupling capacitor C2. So, illi namage output voltage sigute. This is V naught or V out athava VCE anta naavu karkobahudu. So, idu this is the equivalent, this is the C amplifier circuit. Idara AC equivalent circuit anna baribeku. So, adaralli first transistor nu uluskondi AC equivalent circuit na barita hogana. So, adaralli eno modalne step alli en heltare antandre antadu DC sources are replaced by short circuits. DC source galanna ಶಾರ್ಟ್ ಸರ್ಕ್ಯೂಟ್ ಇಂದ ನಾವು ರೀಪ್ಲೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಾವೇನಂತ ಬರೆದಿದ್ದೀವಿ, ವಿ ಸಿ ಸಿ ಅಂತ ಬರೆದಿದ್ದೀವಿ. ಸೊ ಪ್ಲಸ್ ವಿ ಸಿ ಸಿ ಇದೆ, ಇದು ಗ್ರೌಂಡ್ ಆಗಿದೆ. ಅಂದರೆ ನಾವು ಇದಕ್ಕೊಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ, ಸೊ ಬ್ಯಾಟ್ರಿ ಇಲ್ಲಿ ಕನೆಕ್ಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಇದೇನಿದು ಪ್ಲಸ್ ವಿ ಸಿ ಸಿ, ಈ ಬ್ಯಾಟ್ರಿ ಪ್ಲಸ್ ವಿ ಸಿ ಸಿ ಆಗಿದ್ರೆ ಬ್ಯಾಟ್ರಿ ಇದಕ್ಕೆ ಹೇಗೆ ಕನೆಕ್ಟ್ ಮಾಡಿರ್ತೀವಿ? ಸೊ ಈ ಟರ್ಮಿನಲ್ನ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ. ನಾನು ಇದನ್ನ ಡಾಟೆಡ್ ಲೈನಲ್ಲಿ ಬರಿತೀನಿ, ಆಯಿತಾ, ಇಮ್ಯಾಜಿನೇಷನ್ಗೋಸ್ಕರ. ಸೊ ಇಲ್ಲಿ ನೆಕ್ಸ್ಟ್ ಗ್ರೌಂಡ್ ಅಂತ ಅಂದ್ರೆ ಇಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಸೊ ಇದರ ನೆಗೆಟಿವ್ ಟರ್ಮಿನಲ್ ಅಥವಾ ಗ್ರೌಂಡ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಈ ಥರ ಇರುತ್ತೆ. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಸ್ಟೆಪ್ಪಲ್ಲಿ ರೀಪ್ಲೇಸ್ ದ ಡಿ ಸಿ ಸೋರ್ಸ್ ಬೈ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೇನಾಗಿದೆ, ಬೋಲ್ಡ್ ಲೈನಲ್ಲಿ ಬರೆದ್ರೆ ಕ್ಲಿಯರಾಗಿ ಕಾಣುತ್ತೆ ನಿಮಗೆ. ಸೊ ಈ ಥರ ಇದೆ, ಪ್ಲಸ್ ವಿ ಸಿ ಸಿ ಇಲ್ಲಿ ಹೀಗಿದೆ, ಈ ಥರ ಕನೆಕ್ಟ್ ಆಗಿದೆ ಪ್ಲಸ್ ವಿ ಸಿ ಸಿ. ಅವ್ರೇನು ಹೇಳ್ತಾ ಇದ್ದಾರೆ, ಇದನ್ನು ನಾವು ತೋರಿಸಲ್ಲ, ಪ್ಲಸ್ ವಿ ಸಿ ಸಿ ಇಲ್ಲಿ ತೋರಿಸಿರ್ತೀವಿ, ಗ್ರೌಂಡನ್ನು ಈ ಕಡೆ ಸಿಂಬಲ್ ಮಾಡಿ ತೋರಿಸಿರ್ತೀವಿ. ಇದು ಆ್ಯಕ್ಚುಯಲ್ ಸರ್ಕ್ಯೂಟ್ ಹೀಗಿರುತ್ತೆ, ಫಿಸಿಕಲ್ ಸರ್ಕ್ಯೂಟ್ ನಾವು ಮಾಡಿದ್ರೆ ಈ ಥರ ಇರುತ್ತೆ, ಆಯ್ತಲ್ಲ. ಸೊ ಇಲ್ಲಿ ಅವ್ರು ಹೇಳ್ತಿರೋ ಫಸ್ಟ್ ರೂಲ್ ಏನು, ರೀಪ್ಲೇಸ್ ಡಿ ಸಿ ಸೋರ್ಸ್ ಬೈ ಶಾರ್ಟ್ ಸರ್ಕ್ಯೂಟ್. ಅಂದರೆ ನಾವು ಇದನ್ನು ತೆಗೆದು ಇಲ್ಲಿ ಏನು ಮಾಡಬೇಕು, ಶಾರ್ಟ್ ಸರ್ಕ್ಯೂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಶಾರ್ಟ್ ಸರ್ಕ್ಯೂಟ್ ಮಾಡಿದ್ರೆ ನೋಡಿ ಇಲ್ಲಿ ಏನಾಗಿದೆ, ಸೊ ಇದು ಶಾರ್ಟ್ ಆಗಿದೆ, ಆಯ್ತಲ್ವಾ. ಸೊ ಫಸ್ಟ್ ರೂಲ್ ಅವ್ರು ಹೇಳ್ತಾ ಇರೋವಂಥದ್ದು. ನೆಕ್ಸ್ಟ್ ರೂಲ್ ಏನು ಹೇಳ್ತಾ ಇದ್ದಾರೆ, ಆಲ್ ಕೆಪಾಸಿಟರ್ಸ್ ಆರ್ ರೀಪ್ಲೇಸ್ಡ್ ಬೈ ಶಾರ್ಟ್ ಸರ್ಕ್ಯೂಟ್ಸ್ ಅಂತ. ಕೆಪಾಸಿಟರ್ಗಳನ್ನ ತೆಗೆದು ಶಾರ್ಟ್ ಸರ್ಕ್ಯೂಟ್ ಮಾಡಿ ಅಂತ. ಸೊ ಈ ಕೆಪಾಸಿಟರ್ನ ನಾನೇನು ಮಾಡ್ತೀನಿ, ಶಾರ್ಟ್ ಸರ್ಕ್ಯೂಟ್ ಮಾಡ್ತೀನಿ. ಈ ಕೆಪಾಸಿಟರ್ನ ಶಾರ್ಟ್ ಸರ್ಕ್ಯೂಟ್ ಮಾಡ್ತೀನಿ, ಮತ್ತು ಈ ಕೆಪಾಸಿಟರ್ನ ಕೂಡ ಶಾರ್ಟ್ ಸರ್ಕ್ಯೂಟ್ ಮಾಡ್ತೀನಿ. ಸೊ ಇದರ ಈಕ್ವಲೆಂಟ್ ಸರ್ಕ್ಯೂಟ್ ಹೇಗೆ ಬರುತ್ತೆ ಅನ್ನೋದನ್ನೀಗ ನಾವು ನೋಡಬೇಕಾಗತ್ತೆ. ಸೊ ಈಗ ಇಲ್ಲಿ ನೋಡಿ, ಇಲ್ಲೆಲ್ಲದೂ ಕೂಡ ಏನಾಗಿದೆ, ಇಲ್ಲಿ ಏನು ಸೋರ್ಸ್ ಇಲ್ಲ, ಇದು ಶಾರ್ಟ್ ಸರ್ಕ್ಯೂಟ್ ಅಂತ ಅಂದರೆ ಈ ಆರ್ ಸಿ ಏನಿದೆ, ಆರ್ ಸಿ ಏನಿದೆ, ಸೊ ಇದನ್ನು ನೋಡಿ, ಇದು ಇದು ಗ್ರೌಂಡಿಗೆ, ಇದು ಪ್ಲಸ್ ವಿ ಸಿ ಸಿನೂ ಇಲ್ಲ ಇಲ್ಲಿ, ಹೌದಲ್ಲ. ಸೊ ಎಲ್ಲದೂ ಗ್ರೌಂಡಿಗೆ ಕನೆಕ್ಟ್ ಆಗಿದೆ. ಸೊ ಆರ್ ಸಿ ಇರ್ಬೋದು, ಆರ್ ಒನ್ ಇರ್ಬೋದು, ಎಲ್ಲದೂ ಏನಾಗಿದೆ, ಗ್ರೌಂಡಿಗೆ ಕನೆಕ್ಟ್ ಆಗಿದೆ, ಹೌದಲ್ವಾ. ಡೈರೆಕ್ಟಾಗಿ ವಿತೌಟ್ ಎನಿ ಬ್ಯಾಟ್ರಿ ಇದೇನಾಗಿದೆ, ಒಂದು ಕಡೆ ಕಾಮನ್ ಪಾಯಿಂಟ್ ಇಲ್ಲಿ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ನಾನೇನು ಬರಿತೀನಿ ಅಂತಂದರೆ, ಸೊ ಇಲ್ಲಿ ನೋಡಿ, ಇದನ್ನು ಆರ್ ಒನ್ನನ್ನು ತೆಗೆದು ನಾನು ಈ ಕಡೆ ಬರೆದ್ಬಿಡ್ತೀನಿ. ಐ ರೈಟ್ ಆರ್ ಒನ್, ಆರ್ ಒನ್ನನ್ನು ಇಲ್ಲಿಗೆ ಬರ್ಕೊಂಡೆ, ಆರ್ ಒನ್. ಯಾಕೆ ಹಾಗೆ ಬರ್ದೆ ಅಂತಂದರೆ ನೋಡಿ, ಆರ್ ಇದು ಇಲ್ಲಿ ಕನೆಕ್ಟ್ ಆಗಿತ್ತು, ಆರ್ ಒನ್ ಎಲ್ಲಿತ್ತು, ಈ ಪಾಯಿಂಟಲ್ಲಿತ್ತು. ಸೊ ಇಲ್ಲಿಂದ ಬಂದು ಅದು ಇಲ್ಲಿಗೆ ಬರ್ತಿತ್ತು, ಸುತ್ತಕೊಂಡು ಬರ್ತಾ ಇತ್ತು. ನಾನೇನು ಮಾಡಿದೆ, ಅದನ್ನು ತೆಗೆದು ಡೈರೆಕ್ಟಾಗಿ ಇಲ್ಲಿ ಈ ಪಾಯಿಂಟಿಗೆ ಕನೆಕ್ಟ್ ಮಾಡಿಟ್ಟಿದ್ದೀನಿ ಆರ್ ಒನ್ನನ್ನು, ಆಯ್ತಲ್ಲ. ನೆಕ್ಸ್ಟು ಇಲ್ಲಿ ಬನ್ನಿ ಆರ್ ಇ, ಇಲ್ಲೇನಾಗಿದೆ, ಸಿನ್ಸ್ ದೇರ್ ಈಸ್ ಅ ಶಾರ್ಟ್ ಸರ್ಕ್ಯೂಟ್, ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಇರೋದ್ರಿಂದ ಆರ್ ಇ ಡು ನಾಟ್ ಹ್ಯಾವ್ ಎನಿ ಸಿಗ್ನಿಫಿಕೆನ್ಸ್. ಸಪೋಸ್ ಇಲ್ಲಿ ಏನೋ ಒಂದು ಡಿ ಸಿ ಕರೆಂಟ್ ಫ್ಲೋ ಆಯಿತು ಅಂತ ಇಟ್ಕೊಳ್ಳಿ ಸರ್ಕ್ಯೂಟಲ್ಲಿ, ಡಿ ಸಿ ಯಾವುದೋ ಒಂದು ಕರೆಂಟ್ ಫ್ಲೋ ಆದರೆ ಅದು ಎಮಿಟರಲ್ಲಿ ಬರೋದೇ ಇಲ್ಲ, ಏನೋ ಆರ್ ಇ, ಸಾರಿ, ಎಮಿಟರ್ ರೆಸಿಸ್ಟರ್ ಇಂದೆ ಈ ಸ್ಟೆಬಿಲಿಟಿ ರೆಸಿಸ್ಟರ್ಲ್ಲಿ ಪಾಸೇ ಆಗಲ್ಲ. ಯಾಕೆಂದರೆ ಇಲ್ಲಿ ನಮಗೆ ವಿತೌಟ್ ಝೀರೋ ರೆಸಿಸ್ಟೆನ್ಸ್ ಪಾತ್ ಇದೆ, ಶಾರ್ಟ್ ಸರ್ಕ್ಯೂಟ್ ಇದೆ, ಕರೆಂಟ್ ಏನಿದ್ರು ಈ ಕಡೆಯಿಂದ ಪಾಸ್ ಆಗುತ್ತೆ. ದೇರ್ ಫೋರ್ ಆರ್ ಇ ಡು ನಾಟ್ ಹ್ಯಾವ್ ಎನಿ ಸಿಗ್ನಿಫಿಕೆನ್ಸ್. ಹಾಗಾಗಿ ಈ ಆರ್ ಇನ ತೆಗೆದು ನಾನೇನು ಮಾಡ್ತೀನಿ ಅಂದರೆ, ಸಿಂಪ್ಲಿ ಐ ರೈಟ್ ಶಾರ್ಟ್ ಸರ್ಕ್ಯೂಟ್ ಹಿಯರ್, ಇಲ್ಲಿ ಶಾರ್ಟ್ ಸರ್ಕ್ಯೂಟ್ನ ಬರದೆ. ಇನ್ನು ಇದೇನಾಯಿತು, ಇದು ನೀವು ಇಲ್ಲಿ ಇದು ಹೀಗೆ ಬಿಟ್ಟರೆ ನಡೆಯುತ್ತೆ. ಸೊ ಇಲ್ಲಿ ಇಲ್ಲೂ ಅಷ್ಟೇ, ಕೆಪಾಸಿಟರ್ನ ತೆಗೆದು ಶಾರ್ಟ್ ಸರ್ಕ್ಯೂಟ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಸಿಂಪ್ಲಿ ಐ ಎರೇಸ್ ದಿಸ್ ಒನ್, ಇದನ್ನು ಎರೇಸ್ ಮಾಡಿ ಕೈ ಬಿಡ್ತೀನಿ. ನನಗೆ ಉಳಿಯುವಂಥದ್ದು ಇಷ್ಟು ಮಾತ್ರ ಉಳಿಯುತ್ತೆ.
ಇಷ್ಟು ನನಗೆ ಉಳ್ಕೊಳ್ಳುತ್ತೆ. ಸೊ ಇದನ್ನು ಸ್ವಲ್ಪ ನೀಟಾಗಿ ಬರೀತಾರೆ ಅನ್ನೋದಾದರೆ ಈ ರೆಸಿಸ್ಟೆನ್ಸ್ ಅಂತ ತೆಗೆದು ಇಲ್ಲಿಗೆ ಬರ್ಕೊತೀನಿ. ಎಲ್ಲಿ ಬರೆದ್ರೇನು, ಇಲ್ಲಿಂದ ಇಲ್ಲಿಗೆ ಸಿಂಗಲ್ ಪಾತ್ ಇರೋದ್ರಿಂದ ನಾನು ಇಲ್ಲಿ ಬರೆದ್ರು ಅಷ್ಟೇ ಈ ರೆಸಿಸ್ಟರ್ನ, ಈ ರೆಸಿಸ್ಟರ್ನ ಈ ಕಡೆ ಬರೆದ್ರು ಅಷ್ಟೇ, ಆ ರೆಸಿಸ್ಟರ್ನ ಇಲ್ಲಿ ಬರೆದ್ರು ಅಷ್ಟೇ, ಇಲ್ಲಿ ಬರೆದ್ರು ಅಷ್ಟೇ. ಸ್ವಲ್ಪ ನೀಟಾಗಿ ಕಾಣಲಿ ಅನ್ನೋ ಕಾರಣಕ್ಕಾಗಿ ಇದನ್ನು ಹೇಗೆ ಬರ್ಕೊತೀನಿ ಅಂತಂದರೆ, ಸೊ ಇದನ್ನು ಸಿಂಪಲ್ಲಾಗಿ ಹೀಗೆ ಬರ್ಕೊಳ್ತೀನಿ. ಸೊ ದಿಸ್ ಈಸ್ ಆರ್ ಸಿ, ಆರ್ ಈ ಥರ ಬಂತು. ಸೊ ದಿಸ್ ಈಸ್ ಬೇಸ್, ದಿಸ್ ಈಸ್ ಎಮಿಟರ್, ದಿಸ್ ಈಸ್ ಕಲೆಕ್ಟರ್. ಸೊ ಇದೇನಿದು, ದಿಸ್ ಈಸ್ ದ ಎಸಿ ಈಕ್ವಲೆಂಟ್ ಸರ್ಕ್ಯೂಟ್ ಆಫ್ ಸಿ ಆಂಪ್ಲಿಫೈಯರ್ ವಿತ್ ಟ್ರಾನ್ಸಿಸ್ಟರ್ ಅಥವಾ ಕಂಟೈನಿಂಗ್ ಟ್ರಾನ್ಸಿಸ್ಟರ್. ಟ್ರಾನ್ಸಿಸ್ಟರ್ನ ಉಳಿಸಿಕೊಂಡು ಎಸಿ ಈಕ್ವಲೆಂಟ್ ಸರ್ಕ್ಯೂಟ್ ಬರೆದ್ರೆ ಅದು ಈ ಥರ ಇರುತ್ತೆ. ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಈ ಥರ ಬರುತ್ತೆ. ಸೊ ಈಗ ನೆಕ್ಸ್ಟ್ ಟಾಸ್ಕ್ ಏನು ಅಂತಂದರೆ, ಇನ್ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ, ಟ್ರಾನ್ಸಿಸ್ಟರ್ ಹ್ಯಾಸ್ ಟು ಬಿ ರೀಪ್ಲೇಸ್ಡ್ ಬೈ ಇಟ್ಸ್ ಎಸಿ ಈಕ್ವಲೆಂಟ್ ಸರ್ಕ್ಯೂಟ್. ಟ್ರಾನ್ಸಿಸ್ಟರ್ನ ಅದರ ಎಸಿ ಈಕ್ವಲೆಂಟ್ ಸರ್ಕ್ಯೂಟಿಂದ ರೀಪ್ಲೇಸ್ ಮಾಡಬೇಕು. ಹೇಗೆ, ಎಮಿಟರ್ ಬೇಸ್ ಜಂಕ್ಷನ್ ಶುಡ್ ಬಿ ರೀಪ್ಲೇಸ್ಡ್ ಬೈ ಎಸಿ ರೆಸಿಸ್ಟೆನ್ಸ್, ಕಲೆಕ್ಟರ್ ಬೇಸ್ ಜಂಕ್ಷನ್ ಶುಡ್ ಬಿ ರೀಪ್ಲೇಸ್ಡ್ ಬೈ ಇಟ್ಸ್ ಸಾರಿ ಕಲೆಕ್ಟರ್ ಬೇಸ್ ಜಂಕ್ಷನ್ ಶುಡ್ ಬಿ ರೀಪ್ಲೇಸ್ಡ್ ಬೈ ಕಾನ್ಸ್ಟೆಂಟ್ ಕರೆಂಟ್ ಸೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಕಲೆಕ್ಟರ್ ಬೇಸ್ ಜಂಕ್ಷನ್ನ ಕರೆಂಟ್ ಸೋರ್ಸ್ ಆಗಿ, ಎಮಿಟರ್ ಬೇಸ್ ಜಂಕ್ಷನನ್ನು ಎ ಸಿ ರೆಸಿಸ್ಟೆನ್ಸ್ ಆಗಿ ನೀವು ಬರೀರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಆ ಥರ ಬರೆದ್ರೆ ಸರ್ಕ್ಯೂಟ್ ಹೇಗೆ ಬರುತ್ತೆ, ಇದು ಹೀಗೇ ಇರುತ್ತೆ, ಇದಕ್ಕೇನು ತೊಂದರೆ ಇಲ್ಲ. ಚೇಂಜ್ ಆಗುವಂಥದ್ದು ಈ ಪೋರ್ಷನ್ ಮಾತ್ರ. ಸೊ ಈ ಜಾಗ ಇದೆರಡರ ಬದಲಿಗೆ ಬೇಸ್ ಎಮಿಟರ್ ಜಂಕ್ಷನ್ ಬದಲಿಗೆ ರೆಸಿಸ್ಟರ್ ಬರುತ್ತೆ, ಕಲೆಕ್ಟರ್ ಬೇಸ್ ಜಂಕ್ಷನ್ ಜಾಗದಲ್ಲಿ ಕರೆಂಟ್ ಸೋರ್ಸ್ ಬರುತ್ತೆ. ಸೊ ಆ ಥರ ಬರೆದಾಗ ಸರ್ಕ್ಯೂಟ್ ಹೇಗಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ಆರ್ ಇ, ಇದು ಆರ್ ಸಿ ಹಾಗೆ ಇರಲಿ, ದಿಸ್ ಈಸ್ ಆರ್ ಸಿ. ಸೊ ಲೆಟ್ ಮೀ ಎರೇಸ್ ದಿಸ್ ಒನ್, ಇದನ್ನು ಎರೇಸ್ ಮಾಡ್ತೀನಿ. ಎರೇಸ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಫಸ್ಟ್ ಬರೋವಂಥದ್ದು ಯಾವುದು, ಎಮಿಟರ್ ಬೇಸ್ ಜಂಕ್ಷನ್. ಎಮಿಟರ್ ಬೇಸ್ ಜಂಕ್ಷನ್ ಇರೋ ಜಾಗನ ಅದ್ರ ಬದಲಿಗೆ ಏನು ಮಾಡಿದ್ವಿ, ಎ ಸಿ ರೆಸಿಸ್ಟೆನ್ಸನ್ನು ಹಾಕಿದ್ದೀನಿ, ಆಯ್ತಲ್ಲ. ಈ ಎ ಸಿ ರೆಸಿಸ್ಟೆನ್ಸ್ ಏನಿದೆ, ಸೊ ಇದಕ್ಕೆ ನೋಡಿ, ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಝೆಡ್ ಐ ಎನ್ ಬೇಸ್ ಅಂತ ಕರಿತೀವಿ. ಝೆಡ್ ಐ ಎನ್ ಬೇಸ್, ಇದಕ್ಕೇನಂತ ಕರಿತೀವಿ, ಝೆಡ್ ಐ ಎನ್ ಬೇಸ್ ಅಂದರೆ ಇಂಪಡೆನ್ಸ್ ಆಫರ್ಡ್ ಫಾರ್ ಎ ಸಿ ಬೈ ದ ಬೇಸ್ ರೀಜನ್ ಅಂತ, ಅದನ್ನು ಝೆಡ್ ಐ ಎನ್ ಬೇಸ್ ಅಂತ ಹಾಕ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್, ಇಲ್ಲಿ ಒಂದು ಕಾನ್ಸ್ಟೆಂಟ್ ಕರೆಂಟ್ ಸೋರ್ಸ್, ಕಲೆಕ್ಟರ್ ಬೇಸ್ ಜಂಕ್ಷನ್ ಇರೋ ಜಾಗದಲ್ಲಿ ಒಂದು ಕಾನ್ಸ್ಟೆಂಟ್ ಕರೆಂಟ್ ಸೋರ್ಸನ್ನು ನಾವು ಬರ್ಕೊಳ್ತೀವಿ. ಇದು ಗ್ರೌಂಡ್ ಹೀಗೆ ಇರಲಿ ಇದು. ಸೊ ಇಲ್ಲಿ ಒಂದು ಕರೆಂಟ್ ಸೋರ್ಸನ್ನು ನಾವು ತೋರಿಸ್ಕೊಳ್ಳೋಣ, ದಿಸ್ ಈಸ್ ಕಾನ್ಸ್ಟೆಂಟ್ ಕರೆಂಟ್ ಸೋರ್ಸ್, ಆಯ್ತಲ್ಲ. ಸೊ ಈ ಥರ ಬಂತು. ಸೊ ಇಲ್ಲಿ ಇದೇನಾಗಿರುತ್ತೆ ಅಂತಂದರೆ, ಈ ವ್ಯಾಲ್ಯೂ ಇದು ಬೀಟಾ ಆರ್ ಇ ಡ್ಯಾಶ್ ಆಗಿರುತ್ತೆ, ಆಯಿತು. ಬೀಟಾ ಅಂದರೆ ಟ್ರಾನ್ಸಿಸ್ಟರ್ದು ಬೀಟಾ ವ್ಯಾಲ್ಯೂ, ಆರ್ ಇ ಡ್ಯಾಶ್ ಅಂತಂದರೆ ಆರ್ ಇ ಡ್ಯಾಶ್ ಅಂತಂದ್ರೆ ಏನಪ್ಪ ಅಂತಂದರೆ, ಸೊ ಅದು ದಟ್ ಈಸ್ ದ ಎ ಸಿ ರೆಸಿಸ್ಟೆನ್ಸ್, ಆಯ್ತಲ್ಲ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಆರ್ ಇ ಡ್ಯಾಶ್ ಮಾಡಲ್ ಅಂತ. ಅಂದರೆ ಈ ಎಮಿಟರ್ ರೀಜನ್ ಏನಿದೆ, ಎಮಿಟರ್ ರೀಜನ್ನು ಎ ಸಿಗೆ ಆಫರ್ ಮಾಡುವಂಥ ರೆಸಿಸ್ಟೆನ್ಸ್ ಅದು, ಅದನ್ನ ಆರ್ ಇ ಡ್ಯಾಶ್ ಅಂತ ಕರೆದಿದ್ದಾರೆ. ಸೊ ಅದನ್ನು ಏನು ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಅದಕ್ಕೆ ಈ ಆರ್ ಇ ಡ್ಯಾಶ್ ಇಲ್ಲಿ ಏನು ಬಂತಲ್ಲ, ಸೊ ಅದಕ್ಕೆ ಏನಂತ ಕರೆದ್ರು ಇದಕ್ಕೆ ಅಂದರೆ ಬೀಟಾ ಆರ್ ಇ ಡ್ಯಾಶ್ ಮಾಡಲ್ ಅಂತ ಕರೆದ್ರು. ಸೊ ಈಗ ನೋಡ್ತಾ ಹೋಗೋಣ, ಸೊ ಇಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ. ಸೊ ಎ ಸಿ ರೆಸಿಸ್ಟೆನ್ಸ್ ಲುಕಿಂಗ್ ಇನ್ ಟು ದ ಬೇಸ್, ಅಂದರೆ ಬೇಸಿಂದ ನೀವು ಆಲ್ಟರ್ನೇಟ್ ಇಲ್ಲಿ ಎ ಸಿ ಸಿಗ್ನಲ್ ಅಪ್ಲೈ ಮಾಡಿದಾಗ ಬೇಸ್ ಸಿಗ್ನಲ್ ಏನು ರೆಸಿಸ್ಟೆನ್ಸನ್ನು ಆಫರ್ ಮಾಡುತ್ತೆ ಆಲ್ಟರ್ನೇಟಿಂಗ್ ಕರೆಂಟಿಗೆ, ಅದನ್ನು ನಾವು ಝೆಡ್ ಐ ಎನ್ ಬೇಸ್ ಅಂತನಾದರೂ ಕರಿಬಹುದು, ಅಥವಾ ಆರ್ ಸಬ್ಸ್ಕ್ರಿಪ್ಟ್ ಎ ಸಿ, ಸ್ಮಾಲ್ ಆರ್ ಬರೆದ್ಬಿಟ್ಟು ಸಬ್ಸ್ಕ್ರಿಪ್ಟಲ್ ಎ ಸಿ ಅಂತನಾದರೂ ನಾವು ಅದನ್ನು ಬರೀಬಹುದು, ಗೊತ್ತಾಯ್ತಲ್ಲ. ಸೊ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಾವು ಎ ಸಿ ಕಂಪ್ಲೀಟ್ ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ನ ಬರೆದಿದ್ದೀವಿ, ಕಂಪ್ಲೀಟ್ ಎ ಸಿ ಈಕ್ವಲೆಂಟ್ ಸರ್ಕ್ಯೂಟು ಇದರಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಗಳು ಏನೇನಾಗಿರುತ್ತೆ, ವೋಲ್ಟೇಜ್ ಏನಾಗಿರುತ್ತೆ, ಕರೆಂಟ್ ಏನಾಗಿರುತ್ತೆ, ಇಂಪಡೆನ್ಸ್ ಏನಾಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಫಸ್ಟ್ ಪ್ಯಾರಾಮೀಟರ್ ನಾವು ನೋಡಬೇಕಾಗಿರೋದು ಯಾವುದು ಅಂದರೆ ಇನ್ಪುಟ್ ಇಂಪಡೆನ್ಸ್ ಝೆಡ್ ಐ ಎನ್, ಇನ್ಪುಟ್ ಇಂಪಡೆನ್ಸ್ ಏನಾಗಿದೆ ಅಂತ ನೋಡಬೇಕು. ಯೂಶ್ವಲಿ ಇನ್ಪುಟ್ ಇಂಪಡೆನ್ಸ್ ಅಂದರೆ ಏನಾಗಿರುತ್ತೆ ಅಂತ ಅಂದರೆ, ಇನ್ಪುಟ್ ಇಂಪಡೆನ್ಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಇಟ್ಸ್ ಅ ರೇಷಿಯೋ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್, ಆಯ್ತಲ್ಲ. ಸೊ ಇದು ಇನ್ಪುಟ್ ಇಂಪಡೆನ್ಸ್ ಆಗಿರೋದ್ರಿಂದ, ಸೊ ಇನ್ಪುಟ್ ವೋಲ್ಟೇಜ್ ವಿ ಐ ಎನ್ ಡಿವೈಡೆಡ್ ಬೈ ಐ ಐ ಎನ್, ವಿ ಐ ಬೈ ಐ ಐ ಅಂತನಾದರೂ ಬೇಕಿದ್ರೆ ನಾವು ಬರ್ಕೋಬಹುದು. ಸೊ ಈ ಥರ ಆಗಿರುತ್ತೆ. ಸೊ ಈಗ ಅದನ್ನು ಇನ್ನೊಂದು ಥರ ಬರೀಬಹುದು ನಾವು. ಇನ್ಪುಟ್ ಇಂಪಡೆನ್ಸ್ ಅಂತಂದ್ರೆ ಏನೋ ನೋಡಿ, ಇದು ಇನ್ಪುಟ್ ನೆಟ್ವರ್ಕ್, ಇದು ದಿಸ್ ಈಸ್ ಇನ್ಪುಟ್ ನೆಟ್ವರ್ಕ್ ಆಫ್ ದಿ ಸರ್ಕ್ಯೂಟ್. ಸರ್ಕ್ಯೂಟಿನ ಇನ್ಪುಟ್ ನೆಟ್ವರ್ಕ್ ಈ ಥರ ಇದೆ. ಸೊ ಈ ಇನ್ಪುಟ್ ನೆಟ್ವರ್ಕಲ್ಲಿ ಬರುವಂತಹ ರೆಸಿಸ್ಟೆನ್ಸ್ ಇಂಪಡೆನ್ಸ್ಗಳ
collective opposition enide adanna navu input impedance anta karibahudu so andre nodi ir r1 r2 matte zin base muru yenagide all are parallel to each other agide so hagagi navu idan hige barkobodu zin andre total input impedance illinda andre ee resistor matte idu yavdu ac resistance for base athava ac resistance offered by the base emitter junction enidiyala so adrinda baruvanta resistance idu so ಈ ಮೂರರ ಕಲೆಕ್ಟಿವ್ ರೆಸಿಸ್ಟೆನ್ಸ್ ಏನಿದೆ ದಟ್ ಈಸ್ ದ ಇನ್ಪುಟ್ ಇಂಪಡೆನ್ಸ್ ಆಗಿರುತ್ತೆ ಸೊ ಇಲ್ಲಿ ನೋಡಿ ಆರ್ ಒನ್ ಆರ್ ಟು ಆರ್ ತ್ರೀ ಮೂರು ಏನಾಗಿದೆ ಒಂದಕ್ಕೊಂದು ಪ್ಯಾರಲಲ್ ಇದೆ ಸೊ ಹಾಗಾಗಿ ನಾನೇನಂತ ಬರ್ಕೊಳ್ತೀನಿ ಅಂತಂದರೆ ಆರ್ ಒನ್ ಪ್ಯಾರಲಲ್ ಟು ಆರ್ ಟು ಪ್ಯಾರಲಲ್ ಟು ಝೆಡ್ ಐ ಎನ್ ಬೇಸ್ ಅಂತ ಬರ್ಕೊಳ್ತೀನಿ ಝೆಡ್ ಐ ಎನ್ ಬೇಸ್ ಅಂತ ಬರ್ಕೊಂಡೆ ಝೆಡ್ ಐ ಎನ್ ಬೇಸ್ ಅಂದರೆ ಈ ರೆಸಿಸ್ಟೆನ್ಸ್ ಏನಿದೆ ಇದಕ್ಕೆ ನಾವು ಕರ್ಕೊಂಡಿರೋಂತಹ ಹೆಸರು ಆಯ್ತಲ್ಲ ಸೊ ಈಗ ಝೆಡ್ ಐ ಎನ್ ಬೇಸ್ ಅಂದರೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನಮಗೆ ಬೇಕು ಹೌದಲ್ಲ ವಿ ನೀಡ್ ಟು ನೋ ವಾಟ್ ಈಸ್ ಮೆಂಟ್ ಬೈ ಝೆಡ್ ಐ ಎನ್ ಬೇಸ್ ಅದಕ್ಕೆ ನಾವೇನಂತ ಕರ್ಕೊಳ್ತೀವಿ ನೋಡ್ತಾ ಹೋಗೋಣ ಲೆಟ್ ಅಸ್ ಸಿ ಹೌ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಝೆಡ್ ಐ ಎನ್ ಬೇಸ್ ಝೆಡ್ ಐ ಎನ್ ಬೇಸ್ ಈಸ್ ಈಕ್ವಲ್ ಟು ಝೆಡ್ ಐ ಎನ್ ಬೇಸ್ ಈಸ್ ಈಕ್ವಲ್ ಟು ವಿಟಿ ವಿಟಿ ಅಂತ ಅಂದರೆ ಥರ್ಮಲ್ ವೋಲ್ಟೇಜ್ ಆಯ್ತಲ್ಲ ಸೊ ಅಲ್ಲಿ ಏನು ಜಂಕ್ಷನ್ ಬರುತ್ತೆ ಅಲ್ಲಿ ಇರುವಂತಹ ಒಂದು ಥರ್ಮಲ್ ವೋಲ್ಟೇಜ್ ಆಯ್ತಾ ವಿ ಟಿ ಅಂದರೆ ಥರ್ಮಲ್ ವೋಲ್ಟೇಜ್ ವಿ ಟಿ ಡಿವೈಡೆಡ್ ಬೈ ಇನ್ಪುಟ್ ಡಿ ಸಿ ಬೇಸ್ ಕರೆಂಟ್ ಸೊ ಇನ್ಪುಟ್ ಇನ್ಪುಟ್ ಡಿ ಸಿ ಬೇಸ್ ಕರೆಂಟ್ ಬೇಸ್ ಕರೆಂಟ್ ಥರ್ಮಲ್ ವೋಲ್ಟೇಜ್ ಡಿವೈಡೆಡ್ ಬೈ ಇನ್ಪುಟ್ ಡಿ ಸಿ ಬೇಸ್ ಕರೆಂಟ್ ಆಗಿರುತ್ತೆ ಸೊ ಅವೆರಡರ ರೇಷಿಯೋ ಏನಾಗಿರುತ್ತೆ ಝೆಡ್ ಐ ಎನ್ ಬೇಸ್ ಈ ವ್ಯಾಲ್ಯೂ ಹಾಗೆ ಬರುತ್ತೆ ಸೊ ಇದನ್ನು ಅಂದರೆ ನಾವು ಇದನ್ನು ಹೇಗೆ ಬರ್ಕೋಬಹುದು ಅಂತ ಅಂದರೆ ವಿ ಟಿ ಡಿವೈಡೆಡ್ ಬೈ ಐ ಬಿ ಅಂತ ಬರಿಬಹುದಾ ವಿ ಟಿ ಡಿವೈಡೆಡ್ ಬೈ ಐ ಬಿ ಅಂತ ಕೂಡ ನಾವು ಅದನ್ನು ಬರಿಬಹುದು ಐ ಬಿ ಅಂದರೆ ಏನಂತ ಬರಿಬಹುದು ನೋಡಿ ನಾವು ಹಿಂದೆ ಬರ್ಕೊಂಡಿದ್ವಿ ಏನಪ್ಪ ಅಂತಂದರೆ ಐ ಸಿ ಈಸ್ ಈಕ್ವಲ್ ಟು ಬೀಟಾ ಐ ಬಿ ಅಂತ ಸೊ ಈಗ ಐ ಬಿಗೆ ಈಕ್ವೇಟ್ ಮಾಡಿದ್ರೆ ಇದೇ ಈಕ್ವೇಷನ್ ಏನಾಗುತ್ತೆ ಐ ಬಿ ಈಸ್ ಈಕ್ವಲ್ ಟು ಐ ಬಿ ಈಸ್ ಈಕ್ವಲ್ ಟು ಐ ಸಿ ಡಿವೈಡೆಡ್ ಬೈ ಬೀಟಾ ಅಂತ ಆಗುತ್ತೆ ಸೊ ಇಲ್ಲಿ ಐ ಬಿ ಇರೋ ಜಾಗಕ್ಕೆ ನಾವೇನಂತ ಬರಿಬಹುದಾಗಿದ್ರೆ ಐ ಸಿ ಡಿವೈಡೆಡ್ ಬೈ ಬೀಟಾ ಅಂತ ಬರಿಬಹುದು ಹೌದಾ ಸೊ ವಿ ಟಿ ಈಸ್ ಈಕ್ವಲ್ ಟು ಐ ಸಿ ಡಿವೈಡೆಡ್ ಬೈ ಬೀಟಾ ಅಂತ ಬರಿಬಹುದು ಸೊ ಅಲ್ಲಿ ಬೀಟಾ ಏನಾಗುತ್ತೆ ನ್ಯೂಮರೇಟ್ರಿಗೆ ಹೊರಟೋಗುತ್ತೆ ಸೊ ಬೀಟಾ ನ್ಯೂಮರೇಟ್ರಿಗೆ ಹೊರಟೋದ್ರೆ ಸೊ ಏನಾಗುತ್ತೆ ಈಕ್ವೇಷನ್ನು ನೋಡ್ತಾ ಹೋಗೋಣ ಝೆಡ್ ಐ ಎನ್ ಬೇಸ್ ಈಸ್ ಈಕ್ವಲ್ ಟು ಬೀಟಾ ವಿ ಟಿ ಡಿವೈಡೆಡ್ ಬೈ ಐ ಸಿ ಅಂತ ಆಗುತ್ತೆ ಬೀಟಾ ವಿ ಟಿ ಡಿವೈಡೆಡ್ ಬೈ ಐ ಸಿ ಅಂತ ನಮಗೆ ಈಕ್ವೇಷನ್ ಬರುತ್ತೆ ಸೊ ಇಲ್ಲಿ ನೋಡಿ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಇದು ಕಾಮನ್ ಎಮಿಟರ್ ಕಾನ್ಫಿಗರೇಷನಲ್ಲಿ ಏನಾಗಿರುತ್ತೆ ಹಿಯರ್ ಹಿಯರ್ ಐ ಸಿ ಅಪ್ರಾಕ್ಸಿಮೇಟ್ಲಿ ಈಸ್ ಈಕ್ವಲ್ ಟು ಐ ಇ ಆಗಿರುತ್ತೆ ಅಂದರೆ ಈಕ್ವೇಷನ್ನಲ್ಲಿ ನಾನೇನು ಮಾಡ್ಬೋದು ಐ ಸಿ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಐ ಇ ಐ ಸಿನ ನಾನು ಐ ಇ ಅನ್ನೋದ್ರಿಂದ ರೀಪ್ಲೇಸ್ ಮಾಡಬಹುದು ಸೊ ಅಲ್ಲಿಗೇನಾಗುತ್ತೆ ಝೆಡ್ ಐ ಎನ್ ಬೇಸ್ ಝೆಡ್ ಐ ಎನ್ ಬೇಸ್ ಝೆಡ್ ಐ ಎನ್ ಬೇಸ್ ಈಸ್ ಈಕ್ವಲ್ ಟು ಬೀಟಾ ವಿ ಟಿ ಡಿವೈಡೆಡ್ ಬೈ ಬೀಟಾ ವಿ ಟಿ ಡಿವೈಡೆಡ್ ಬೈ ಐ ಇ ಅಂತ ಆಗುತ್ತೆ ಬೀಟಾ ವಿ ಟಿ ಡಿವೈಡೆಡ್ ಬೈ ಐ ಇ ಅಂತ ಆಗುತ್ತೆ ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಮ್ಗೆ ಈ ಥರ ಈಕ್ವೇಷನ್ ಬಂದಿದೆ ಸೊ ಇದರಲ್ಲಿ ನಾವು ಇನ್ನೊಂದು ಗಮನಿಸ್ಕೋಬೇಕೇನು ಅಂತಂದರೆ ಇಲ್ಲಿ ಇವೆರಡನ್ನು ನೋಡಿ ಗಮನಿಸ್ಕೊಂಡ್ರೆ ವಿ ಟಿ ಡಿವೈಡೆಡ್ ಬೈ ಐ ಇ ವಿ ಟಿ ಡಿವೈಡೆಡ್ ಬೈ ಐ ಇ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಆರ್ ಇ ಡ್ಯಾಶ್ ಆರ್ ಇ ಡ್ಯಾಶ್ ಅಂತ ನಾವೇನು ಬರ್ಕೊಂಡಿದ್ದೀವಲ್ಲ ಇಲ್ಲಿ ಸೊ ಅದು ಆರ್ ಇ ಡ್ಯಾಶ್ ಆಗಿರುತ್ತೆ ಸೊ ಹಾಗಾಗಿ ನಮಗೇನಾಗುತ್ತೆ ಅಂತಂದರೆ ಬೀಟಾ ಆರ್ ಇ ಡ್ಯಾಶ್ ಅನ್ನೋದು ಅಲ್ಲಿ ಬರುತ್ತೆ ಸೊ ಬೀಟಾ ಆರ್ ಇ ಡ್ಯಾಶ್ ಅಂತ ಸೊ ಅಲ್ಲಿಗೇನಾಯಿತು ಝೆಡ್ ಐ ಎನ್ ಬೇಸ್ ಝೆಡ್ ಐ ಎನ್ ಬೇಸ್ ಈಸ್ ಈಕ್ವಲ್ ಟು ಬೀಟಾ ಆರ್ ಇ ಡ್ಯಾಶ್ ಹಾಗಾದರೆ ಈ ಈಕ್ವೇಷನ್ ಏನಾಯಿತು ನೋಡಿ ಇದನ್ನು ನಾನು ಈಕ್ವೇಷನ್ ಒನ್ ಅಂತ ಕರ್ಕೊಂಡಿದ್ದೀನಿ ಅಂತ ಆದರೆ ಈ ಈಕ್ವೇಷನ್ ಒನ್ನಲ್ಲಿ ನಾವೇನು ಮಾಡ್ಬೋದು ಝೆಡ್ ಐ ಎನ್ ಬೇಸ್ ಇರೋ ಜಾಗಕ್ಕೆ ಬೀಟಾ ಆರ್ ಇ ಡ್ಯಾಶನ್ನು ಹಾಕ್ಬೋದು ಅಲ್ಲಿಗೆ ಸೊ ಅಲ್ಲಿಗೆ ಈಕ್ವೇಷನ್ ಒನ್ ಏನಾಗುತ್ತೆ ನೋಡಿ ಇದನ್ನು ನಾನು ಬೇಕಾದರೆ ಈಕ್ವೇಷನ್ ಟೂ ಅಂತ ಕರ್ಕೊಳ್ಳೋಣ ಆಯ್ತಲ್ಲ ಸೊ ಇಲ್ಲಿ ಈಕ್ವೇಷನ್ ಟೂ ಏನಾಯಿತು ಸೊ ಇಲ್ಲಿ ಈ ಥರ ಆಗಿದೆ ಸೊ ಈಗ ನೋಡೋಣ ಸೊ
equation 1, therefore equation 1 yenagutte z I n total input impedance is equal to r1 parallel to r2 parallel to beta r e dash agutte beta r e dash anta agutte so idu one equation namage gottirbeku nodi ill important expression galu yavdu antandre idondu important expression yake beta r e dash na find out madlikke idu important expression agutte jothe idu kuda one important expression yake antandre namage zin na calculate madlikke zin base calculate madlikke idu important expression adre zin andre input impedance na calculate madlikke idu important expression so this is impedance offered by the base region adre this is total input impedance of the circuit agi irutte idu ond bantu so aa illi innond naavu tilkobekagiruvantadu ಈ ಆರ್ ಇ ಡ್ಯಾಶ್ ಬಗ್ಗೆ ನಾನು ಹೇಳಿದೆ ಹೌದಲ್ಲ ಲೆಟ್ ಮೀ ಎರೇಸ್ ದಿಸ್ ಸರ್ಕ್ಯೂಟ್ ಡಯಾಗ್ರಾಮ್ ಈ ಸರ್ಕ್ಯೂಟ್ ಡಯಾಗ್ರಾಮ್ನ ನಾನು ಎರೇಸ್ ಮಾಡ್ತೀನಿ ಈಗ ಇಲ್ಲಿ ಆರ್ ಇ ಡ್ಯಾಶ್ ಬಗ್ಗೆ ನಾನು ಹೇಳಿದೆ ಅಲ್ವಾ ಏನಂತ ಸೊ ಆರ್ ಇ ಡ್ಯಾಶ್ ಈಸ್ ಈಕ್ವಲ್ ಟು ವಿ ಟಿ ಡಿವೈಡೆಡ್ ಬೈ ಐ ಇ ಅಂತ ನೋಡಿ ಇಲ್ಲಿ ಈ ವಿ ಟಿ ಮತ್ತು ಐ ಇ ಆಯಿತಾ ವಿ ಟಿ ಅನ್ನೋದೊಂದು ವ್ಯಾಲ್ಯೂ ಗಿವನ್ ವ್ಯಾಲ್ಯೂ ಇರುತ್ತೆ ಐ ಇ ಏನಾಗಿರುತ್ತೆ ಅಂತಂದರೆ ಸೊ ಅಲ್ಲಿ ಸಪೋಸ್ ಇಫ್ ವಿ ಯೂಸ್ ಜರ್ಮೇನಿಯಂ ಟ್ರಾನ್ಸಿಸ್ಟರ್ ನಾವು ಜರ್ಮೇನಿಯಂ ಸಿಲಿಕಾನ್ ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ್ರೆ ಫಾರ್ ಸಿಲಿಕಾನ್ ಟ್ರಾನ್ಸಿಸ್ಟರ್ ಆಯ್ತಲ್ಲ ಸಿಲಿಕಾನ್ ಟ್ರಾನ್ಸಿಸ್ಟರ್ ವ್ಯಾಲ್ಯೂ ಆಫ್ ಐ ಇ ಈಸ್ 26 millivolts ಆಗಿರುತ್ತೆ ಫಾರ್ ಜರ್ಮೇನಿಯಂ ಟ್ರಾನ್ಸಿಸ್ಟರ್ಗೆ ವಿ ಟಿ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದರೆ 52 millivolts ಆಗಿರುತ್ತೆ ಹಾಗಾಗಿ ನಾವು ಆರ್ ಇ ಡ್ಯಾಶ್ ಫೈಂಡ್ ಔಟ್ ಮಾಡಬೇಕಾದ್ರೆ ನೋಡಿ ಆರ್ ಇ ಡ್ಯಾಶ್ ಈಸ್ ಈಕ್ವಲ್ ಟು ಸಿಲಿಕಾನ್ ಟ್ರಾನ್ಸಿಸ್ಟರ್ ಆದರೆ ಫಾರ್ ಸಿಲಿಕಾನ್ ಟ್ರಾನ್ಸಿಸ್ಟರ್ ವಿ ಟಿ is equal to ಏನಂತ ತಗೊಳ್ತೀವಿ ಅಂತ ಅಂದರೆ ಈಕ್ವೇಶನ್ ಅಲ್ಲಿ ಸಾರಿ ವಿ ಟಿ ಅಲ್ಲ ಆರ್ ಇ ಡ್ಯಾಶ್ ಈಸ್ ಈಕ್ವಲ್ ಟು 26 millivolts ಡಿವೈಡೆಡ್ ಬೈ ಐ ಇ ಅಂತ ಬರ್ಕೊಳ್ತೀವಿ ಅದೇ ಥರ ಫಾರ್ ಜರ್ಮೇನಿಯಂ ಟ್ರಾನ್ಸಿಸ್ಟರ್ ಆರ್ ಇ ಡ್ಯಾಶ್ ಈಸ್ ಈಕ್ವಲ್ ಟು 52 millivolts ಡಿವೈಡೆಡ್ ಬೈ ಐ ಇ ಆಯ್ತಲ್ಲ ಸೊ ಇನ್ ನಿಮಗೆ ಡೌಟ್ ಬರುತ್ತೆ ಐ ಇ ವ್ಯಾಲ್ಯೂ ಹೇಗೆ ಸರ್ ಫೈಂಡ್ ಔಟ್ ಮಾಡೋದು ಈಗ ವಿ ಟಿ ವ್ಯಾಲ್ಯೂ ಏನೋ ನಾವು ಗಿವನ್ನಲ್ಲಿ ಕೊಟ್ಬಿಟ್ಟಿದ್ದೀವಿ ಐ ಇ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ನಿನ್ನೆ ನಾವು ಪ್ರೀವಿಯಸ್ ಸೆಷನ್ನಲ್ಲಿ ಡಿ ಸಿ ಈಕ್ವಲೆಂಟ್ ಸರ್ಕ್ಯೂಟ್ ಕನ್ಸ್ಟ್ರಕ್ಟ್ ಮಾಡಿದಾಗ ಡಿ ಸಿ ಅನಾಲಿಸಿಸಲ್ಲಿ ಐಇಗೊಂದು ಈಕ್ವೇಷನ್ ಹೇಳಿದ್ವಿ ಏನಪ್ಪ ಅದು ಐ ಇ ಈಕ್ವೇಷನ್ ಅಂತ ಅಂದರೆ ಸೊ ಐ ಇ ಈಸ್ ಈಕ್ವಲ್ ಟು ವಿ ಟು ಐ ಇ ಈಸ್ ಈಕ್ವಲ್ ಟು ವಿ ಟು ಮೈನಸ್ ವಿ ಬಿ ಇ ಡಿವೈಡೆಡ್ ಬೈ ಆರ್ ಇ ಅನ್ನೋ ಒಂದು ಈಕ್ವೇಷನ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಡಿಟರ್ಮಿನ್ ಐ ಇ ವ್ಯಾಲ್ಯೂ ಐ ಇ ವ್ಯಾಲ್ಯೂ ಕ್ಯಾನ್ ಬಿ ಡಿಟರ್ಮಿನ್ಡ್ ಬೈ ದ ಎಕ್ಸ್ಪ್ರೆಷನ್ ಐ ಇ ಈಸ್ ಈಕ್ವಲ್ ಟು ವಿ ಟು ಮೈನಸ್ ವಿ ಬಿ ಇ ಡಿವೈಡೆಡ್ ಬೈ ಆರ್ ಇ ದಿಸ್ ಎಕ್ಸ್ಪ್ರೆಷನ್ ಈಸ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್ ಪ್ರೀವಿಯಸ್ ಸೆಷನ್ನಲ್ಲಿ ಈ ಎಕ್ಸ್ಪ್ರೆಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಈ ಎಕ್ಸ್ಪ್ರೆಷನ್ ಹೇಗೆ ಬರುತ್ತೆ ಅಂತ ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಿಕೊಂಡು ವಿ ಫೈಂಡ್ ಔಟ್ ಐ ಇ ವ್ಯಾಲ್ಯೂ
ಐ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡು ಟ್ರಾನ್ಸಿಸ್ಟರು ಜರ್ಮೇನಿಯಮ್ದ ಸಿಲಿಕಾನ್ದ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ ರಿಲೆವೆಂಟ್ ಆಗಿರೋ ಎಕ್ಸ್ಪ್ರೆಷನ್ಸನ್ನು ಅಪ್ಲೈ ಮಾಡ್ತೀವಿ. ಸಪೋಸ್ ಟ್ರಾನ್ಸಿಸ್ಟರ್ ಸಿಲಿಕಾನ್ ಆಗಿದ್ರೆ ಆರ್ ಇ ಡ್ಯಾಶ್ ಈಸ್ ಫೈಂಡ್ ಔಟ್ ಬೈ ಎಕ್ಸ್ ಯೂಸಿಂಗ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಆರ್ ಇ ಡ್ಯಾಶ್ನ ಫೈಂಡ್ ಔಟ್ ಮಾಡ್ತೀವಿ. ಇಫ್ ದ ಟ್ರಾನ್ಸಿಸ್ಟರ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ಜರ್ಮೇನಿಯಮ್ ದೆನ್ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಫಾರ್ಮುಲಾ ಟು ಫೈಂಡ್ ಔಟ್ ದ ಆರ್ ಇ ಡ್ಯಾಶ್ ವ್ಯಾಲ್ಯೂ. ಈ ಥರ ಎಕ್ಸ್ಪ್ರೆಷನ್ಗಳಿಂದ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ಅಬೌಟ್ ಇನ್ಪುಟ್ ಇಂಪಡೆನ್ಸ್. ನೌ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಔಟ್ಪುಟ್ ಇಂಪಡೆನ್ಸ್ ಆಫ್ ದ ಸರ್ಕ್ಯೂಟ್. ಸರ್ಕ್ಯೂಟಿನ ಔಟ್ಪುಟ್ ಇಂಪಡೆನ್ಸ್ ಏನಾಗಿರುತ್ತೆ ನೋಡ್ತಾ ಹೋಗೋಣ. ಔಟ್ಪುಟ್ ಇಂಪಡೆನ್ಸ್ ಇಟ್ ಈಸ್ ದ ರೇಷಿಯೋ ಆಫ್ ಔಟ್ಪುಟ್ ವೋಲ್ಟೇಜ್ ಆ್ಯಂಡ್ ದ ಔಟ್ಪುಟ್ ಕರೆಂಟ್. ಹಾಗಾಗಿ ಝೆಡ್ ಒ ಅಥವಾ ಝೆಡ್ ನಾಟ್ ಈಸ್ ಈಕ್ವಲ್ ಟು ವಿ ನಾಟ್ ಡಿವೈಡೆಡ್ ಬೈ ಐ ನಾಟ್ ಅಂತ ಬರಿಬೋದು. ಆಯ್ತಾ, ಹೇಗಿರುತ್ತದೋ ಝೆಡ್ ಒ ಔಟ್ಪುಟ್ ಇಂಪಡೆನ್ಸ್ ಝೆಡ್ ಒ ಈಕ್ವಲ್ ಟು ವಿ ಒ ಡಿವೈಡೆಡ್ ಬೈ ಐ ಒ, ಸ್ಮಾಲ್ ವಿ ಸ್ಮಾಲ್ ಐ ಬರ್ಕೊಳ್ಳೋಣ, ಯಾಕೆಂದರೆ ಎ ಸಿ ಆಗಿರೋದ್ರಿಂದ ಸ್ಮಾಲ್ ವಿ ಒ ಡಿವೈಡೆಡ್ ಬೈ ಸ್ಮಾಲ್ ಐ ಒ ಅಂತ ಬರ್ಕೊಳ್ಳೋಣ. ಈ ವಿ ಒ ಅಂದರೆ ಏನಂತ ಬರೀಬಹುದು ಅಂತ ಅಂದರೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಐ ಒ ಇಂಟು ಐ ಒ ಇಂಟು ಆರ್ ಒ. ಆರ್ ಒ ಅಂತನಾದರೂ ಕರ್ಕೊಳ್ಳಿ ಅಥವಾ ಆರ್ ಸಿ ಅಂತನಾದರೂ ಕರ್ಕೊಳ್ಳಿ ಆರ್ ಸಿ. ಹಾಗಾದರೆ ಇದನ್ನು ನಾವೇನಂತ ಬರೆಯೋಣ, ಐ ಸಿ ಅಂತಲೇ ಬರ್ಕೊಳ್ಳೋಣ. ಯಾಕೆ ಅಂದರೆ ಸಿ ಆ್ಯಂಪ್ಲಿಫೈಯರಲ್ಲಿ ಕಲೆಕ್ಟರ್ ಕರೆಂಟ್ ಈಸ್ ದ ಔಟ್ಪುಟ್ ಕರೆಂಟ್. ಹಾಗಾಗಿ ನಾನು ಇದನ್ನ ಐ ಸಿ ಇಂಟು ಆರ್ ಸಿ ಅಂತ ಬರೆದೆ, ಡಿವೈಡೆಡ್ ಬೈ ಐ ಸಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇವೆರಡು ಕ್ಯಾನ್ಸಲ್ ಔಟ್ ಆಗ್ತವೆ. ಯಾವುದು ಐ ಸಿ, ಇದು ಐ ಸಿ ಮತ್ತು ಐ ಸಿ ಕ್ಯಾನ್ಸಲ್ ಔಟ್ ಆಗಿ ಝೆಡ್ ನಾಟ್ ಈಸ್ ಈಕ್ವಲ್ ಟು ಆರ್ ಸಿ ಅಂತ ಆಗಿಬಿಡುತ್ತೆ. ಝೆಡ್ ನಾಟ್ ಈಸ್ ಈಕ್ವಲ್ ಟು ಆರ್ ಸಿ ಅಂತ ಆಗುತ್ತೆ. ಸೊ ಇದನ್ನು ಇನ್ನೊಂದು ರೀತಿಯಲ್ಲಿ ಬರೆಯೋದಾದರೆ, ಇದೇ ಈಕ್ವೇಶನ್ನ ಮತ್ತೊಂದು ರೀತಿಯಲ್ಲಿ ಬರೆಯೋದು ಅಂತ ಅಂದರೆ ಲೆಟ್ ಅಸ್ ಸಿ, ಅದನ್ನೊಂದು ನೋಡೋಣ. ಸಪೋಸ್ ಈಗ ನಾವು ನೋಡಿದ ಈ ಸಿ ಆ್ಯಂಪ್ಲಿಫೈಯರ್ ಸರ್ಕ್ಯೂಟಲ್ಲಿ ಯಾವುದೇ ರೀತಿ ಲೋಡ್ ರೆಸಿಸ್ಟೆನ್ಸ್ ಇರಲಿಲ್ಲ. ಸಪೋಸ್ ಲೋಡ್ ರೆಸಿಸ್ಟೆನ್ಸ್ ಇದ್ದಿದ್ರೆ ಏನಾಗ್ತಾ ಇತ್ತು, ಲೋಡ್ ರೆಸಿಸ್ಟೆನ್ಸು ಆ್ಯಂಪ್ಲಿಫೈಯರ್ಗೆ ನಾವು ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿರ್ತೀವಿ. ಅಂದರೆ ಇನ್ ಕೇಸ್ ಆಫ್ ಲೋಡ್ ರೆಸಿಸ್ಟೆನ್ಸ್ ದ ಲೋಡ್ ರೆಸಿಸ್ಟೆನ್ಸ್ ವಿಲ್ ಬಿ ಕನೆಕ್ಟೆಡ್ ಪ್ಯಾರಲಲಿ ವಿತ್ ರೆಸ್ಪೆಕ್ಟ್ ಟು ಕಲೆಕ್ಟರ್ ರೆಸಿಸ್ಟೆನ್ಸ್. ಸೊ ಆವಾಗ ಏನಾಗಿರುತ್ತೆ ಅಂದರೆ ಇನ್ ಕೇಸ್ ಆಫ್ ಲೋಡ್ ರೆಸಿಸ್ಟೆನ್ಸ್ ಝೆಡ್ ನಾಟ್ ಈಸ್ ಈಕ್ವಲ್ ಟು ಆರ್ ಸಿ ಪ್ಯಾರಲಲ್ ಟು ಆರ್ ಎಲ್ ಅಂತ ಆಗಿರುತ್ತೆ. ಆರ್ ಸಿ ಪ್ಯಾರಲಲ್ ಟು ಆರ್ ಎಲ್ ಆಗಿರುತ್ತೆ. ಸೊ ಇದು ಯಾವುದು ಔಟ್ಪುಟ್ ಇಂಪಡೆನ್ಸ್ ಬಗ್ಗೆ ಆಯಿತು. ಇದಾದಮೇಲೆ ವೋಲ್ಟೇಜ್ ಗೇನ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸಿ ಇನ್ಪುಟ್ ಇಂಪಡೆನ್ಸ್ ಪ್ಯಾರಾಮೀಟ್ರ್ ಡಿಸೈಡ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಔಟ್ಪುಟ್ ಇಂಪಡೆನ್ಸ್ ಪ್ಯಾರಾಮೀಟ್ರನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ವೋಲ್ಟೇಜ್ ಗೇನ್ ಏನಾಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ವೋಲ್ಟೇಜ್ ಗೈನ್ ಏನಾಗಿರುತ್ತೆ, ಎ ಸಿ ವೋಲ್ಟೇಜ್ ಗೈನು? ಸೊ ಅದು ಎ ವಿ ಈಸ್ ಈಕ್ವಲ್ ಟು ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಐ. ಈಗ ನಿಮಗೆ ಕ್ವಶನ್ ಅರೈಸ್ ಆಗಬೇಕು, ವೈ ಮೈನಸ್ ವಿ ನಾಟ್, ಮೈನಸ್ ಯಾಕೆ ಬಂತಲ್ಲಿ ಅಂತ ನಿಮಗೆ ಡೌಟ್ ಬರಬೇಕು. ಯಾಕೆ ಅಂದರೆ ಸಿನ್ಸ್ ಇಟ್ಸ್ ಅ ಸಿ ಇ ಆ್ಯಂಪ್ಲಿಫೈಯರ್, ಇನ್ ಕೇಸ್ ಆಫ್ ಸಿ ಇ ಆ್ಯಂಪ್ಲಿಫೈಯರ್ ಇನ್ಪುಟ್ ವೋಲ್ಟೇಜ್ ಆ್ಯಂಡ್ ಔಟ್ಪುಟ್ ವೋಲ್ಟೇಜ್ ಆರ್ 180 degrees ಔಟ್ ಆಫ್ ಫೇಸ್ ವಿತ್ ಈಚ್ ಅದರ್. ಇನ್ಪುಟ್ ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜ್ಗಳ ಮಧ್ಯದಲ್ಲಿ 180 degrees ಫೇಸ್ ಶಿಫ್ಟ್ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಮೈನಸ್ ಸಿಂಬಲ್ನ ತೋರಿಸ್ತೀವಿ. ಸೊ ಮೈನಸ್ ಸಿಂಬಲ್ ಯಾಕೆ ತೋರಿಸ್ತಾ ಇರೋದು, ಬಿಕಾಸ್ ವಿ ಆರ್ ಕನ್ಸಿಡರಿಂಗ್ ದ ಫೇಸ್ ಹಿಯರ್, ಫೇಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇನ್ಪುಟ್ ಮತ್ತು ಔಟ್ಪುಟ್ ಸಿಗ್ನಲ್ ಮಧ್ಯದಲ್ಲಿ 180 degrees ಫೇಸ್ ಶಿಫ್ಟ್ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಸಿಂಬಲ್ನ ನಾವು ಹಾಕಿದ್ದೀವಿ. ಸೊ ಇದೇನಾಗಿರುತ್ತೆ, ಸೊ ವಿ ನಾಟ್ ಅಂತಂದರೆ ಏನಂತ ಬರೀಬಹುದು, ವಿ ನಾಟ್ ಅಂತಂದರೆ ಸೊ ಇಲ್ಲಿ ಔಟ್ಪುಟ್ ವೋಲ್ಟೇಜ್ ಅದು, ಸಾರಿ ಔಟ್ಪುಟ್ ವೋಲ್ಟೇಜ್. ಸೊ ಔಟ್ಪುಟ್ ವೋಲ್ಟೇಜ್ ಅಂತಂದರೆ ಇಟ್ ಇಸ್ ದ ಪ್ರಾಡಕ್ಟ್ ಆಫ್ ಔಟ್ಪುಟ್ ಕರೆಂಟ್ ಆ್ಯಂಡ್ ದ ರೆಸಿಸ್ಟೆನ್ಸ್. ಔಟ್ಪುಟ್ ರೆಸಿಸ್ಟೆನ್ಸ್, ಔಟ್ಪುಟ್ ರೆಸಿಸ್ಟೆನ್ಸ್ ಅಂದರೆ ಆರ್ ಸಿ, ಔಟ್ಪುಟ್ ಕರೆಂಟ್ ಅಂದರೆ ಐ ಸಿ. ಸೊ ಅಲ್ಲಿಗೆ ಈಕ್ವೇಶನ್ ಏನಾಗುತ್ತೆ, ಮೈನಸ್ ಐ ಸಿ ಇಂಟು ಆರ್ ಸಿ ಡಿವೈಡೆಡ್ ಬೈ ಇದೇನಿದೆ ವಿ ಐ ಅಂತ ಇದೆ. ಸೊ ವಿ ಐ ಅಂತ ಅಂದರೆ ಇಲ್ಲಿ ಏನಂತ ತಗೊಳ್ತೀವಿ ಅಂತಂದರೆ, ನಾವು ವಿ ಐ ಅಂದರೆ ಇಲ್ಲಿ ಸೊ ದಿಸ್ ಈಸ್ ಇನ್ಪುಟ್ ವೋಲ್ಟೇಜ್. ಸೊ ಇಲ್ಲಿ ನಾವು ಇದನ್ನು ಈಕ್ವೇಶನ್ ಏನಂತ ತಗೊಳ್ತೀವಿ ಅಂತಂದರೆ, ಸೊ ಇಲ್ಲಿ ಐ ಸಿ ಇಂಟು ಆರ್ ಇ ಅಂತ ತಗೊಳ್ತೀವಿ, ಐ ಸಿ ಇಂಟು ಆರ್ ಇ ಅಂತ ನಾವು ಈ ಈಕ್ವೇಶನ್ನಲ್ಲಿ ತೊಗೊಳ್ತೀವಿ. ಆರ್ ಇ ಡ್ಯಾಶ್, ಐ ಸಿ ಇಂಟು ಆರ್ ಇ ಡ್ಯಾಶ್ ಅಂತ ತೊಗೊಳ್ತೀವಿ. ಆರ್ ಇ ಡ್ಯಾಶ್ ಅಂದರೆ ಎ ಸಿ ಈಕ್ವಲೆಂಟ್ ಸರ್ಕ್ಯೂಟಲ್ಲಿ ಬರೋವಂಥದ್ದು ಹೀಗೆ, ಐ ಸಿ ಇಂಟು ಆರ್ ಇ ಡ್ಯಾಶ್ ಅಂತ ತೊಗೊಳ್ತೀವಿ. ಸೊ ಇಲ್ಲಿ ನಾವು ಇಲ್ಲಿ ಏನು ಇನ್ನೊಂದು ಏನು ಬರ್ಕೋಬಹುದು, ಐ ಸಿ ಅಂತಂದರೆ ನಾವೇನಂತ ಇಲ್ಲಿ ಎರಡು ಕ್ಯಾನ್ಸಲ್ ಔಟ್ ಆಗಿಬಿಡುತ್ತೆ, ಐ ಸಿ ಎ ಸಿ ಕ್ಯಾನ್ಸಲ್ ಔಟ್ ಆಗಿಬಿಡುತ್ತೆ. ಸೊ ಹಾಗಾಗೋದು ಬೇಡ ಈ ಕೇಸಲ್ಲಿ ನಮಗೆ. ಸೊ ಐ ಸಿ
into RC divided by IC iro jagadalli nanu beta IB anta barkoltini. So hagagi illi enanta bantu andre IB into beta into RE dash anta barutte. So illi nodi beta into RE dash andre enanta baribohudu ZIN base anta baribohudu. Alli namage equation enagutte anta andre minus IC into RC divided by IB IB into ZIN base anta baribohudu. ZIN base anta equation aayitu. So idond equation namage sigutte yavudakke input impedance na find out madlikke idond equation sigutte. So idu bittu mattond equation kuda barutte. So adiyenu anta naavu nortta hogana. Let us see what that is. AV is equal to AV is equal to E equation na tagolana direct. Let me write this expression, you know, minus IC into RC divided by IC into RE dash. So illi enagutte anta andre, so IC IC cancel out agutte. So finally uliyantadu minus RC divided by RE dash annadu ulkolutte, raitalla. So ee tara illi barutte. So this is the expression for voltage gain. So in a current gain tagolodadre illi nimge innondu doubt barbeku. Illi yen doubt barbeku antandre input resistance ge neevu yake sir IC tagondri, neevu IC tagondri yake anta nimge illi doubt barbeku. Nodi alli RE dash model alli naavu so hige ZIN base na bardidvi ee kade ZIN base annodu ee kade ittu ZIN base. ಸೊ ಈ ಥರ ಇತ್ತು ಸರ್ಕ್ಯೂಟ್. ಸೊ ಹೀಗಿದ್ಬಿಟ್ಟು ಇಲ್ಲೊಂದು ಕರೆಂಟ್ ಸೋರ್ಸ್ ಇತ್ತು, ಟ್ರಾನ್ಸಿಸ್ಟರ್ ಈಕ್ವಲೆಂಟ್ ಸರ್ಕ್ಯೂಟ್ ಹೌದಲ್ವಾ. ಸೊ ಇದೇನಾಗಿತ್ತು, ದಿಸ್ ಈಸ್ ಎಮಿಟರ್ ಆಗಿತ್ತು. ಅಂದರೆ ಎಮಿಟರ್ ಕರೆಂಟ್ ಐ ಇ ಆಗಿರುತ್ತೆ ಹೌದಲ್ಲ. ಎಮಿಟರ್ ಕರೆಂಟು ಏನಾಗಿರುತ್ತೆ ಸಿ ಇ ಕಾನ್ಫಿಗರೇಷನ್ಲ್ಲಿ ಕಾನ್ಫಿಗರೇಷನಲ್ಲಿ ಅಂದರೆ ಅಪ್ರಾಕ್ಸಿಮೇಟ್ಲಿ ಈಸ್ ಈಕ್ವಲ್ ಟು ಐ ಸಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೋಡಿ ನಾವೇನು ತೊಗೋಬೇಕಿತ್ತು, ಐ ಇ ಇಂಟು ಆರ್ ಇ ತೊಗೋಬೇಕಿತ್ತು, ಐ ಇ ಇಂಟು ಆರ್ ಇ ತೊಗೋಬೇಕಿತ್ತು. ಸೊ ಎರಡು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಆಗಿರೋದ್ರಿಂದ ಐ ಸಿ ಇಂಟು ಆರ್ ಇ ಡ್ಯಾಶ್ ಅಂತ ನಾನು ತೊಗೊಂಡಿರೋವಂಥದ್ದು. ಸೊ ಇದೊಂದು ನಿಮಗೆ ಗೊತ್ತಿರಬೇಕು. ಸೊ ದಿಸ್ ಈಸ್ ಅಬೌಟ್ ವೋಲ್ಟೇಜ್ ಗೇನ್. ಇನ್ನು ಕರೆಂಟ್ ಗೇನ್ಗೆ ಹೋಗೋದಾದರೆ ಎ ಐ ಈಸ್ ಈಕ್ವಲ್ ಟು ಕರೆಂಟ್ ಗೇನ್ ಎ ಐ ಈಸ್ ಈಕ್ವಲ್ ಟು ನೋಡಿ ಇನ್ಪುಟ್ ಕರೆಂಟು ಯಾವುದು ಕಲೆಕ್ಟರ್ ಕರೆಂಟ್, ಸಾರಿ ಇನ್ಪುಟ್ ಕರೆಂಟು ಬೇಸ್ ಕರೆಂಟ್, ಔಟ್ಪುಟ್ ಕರೆಂಟು ಕಲೆಕ್ಟರ್ ಕರೆಂಟ್. ಹಾಗಾಗಿ ಐ ಸಿ ಡಿವೈಡೆಡ್ ಬೈ ಐ ಬಿ. ಐ ಸಿ ಡಿವೈಡೆಡ್ ಬೈ ಐ ಬಿ ಅಂದ್ರೆ ಏನು, ದಟ್ ಈಸ್ ನಥಿಂಗ್ ಬಟ್ ಬೀಟಾ. ಸೊ ದಿಸ್ ಈಸ್ ಕರೆಂಟ್ ಗೇನ್. ಪವರ್ ಗೈನನ್ನು ತಗೊಳ್ತೀರಿ ಅಂತಂದರೆ, ಸೊ ಪವರ್ ಗೈನ್ ಏನಾಗಿರುತ್ತೆ ಅಂತಂದರೆ ಎ ಪಿ ಈಸ್ ಈಕ್ವಲ್ ಟು ಪಿ ಔಟ್ ಡಿವೈಡೆಡ್ ಬೈ ಪಿ ಇನ್ ಆಗಿರುತ್ತೆ. ಪಿ ಔಟ್ ಡಿವೈಡೆಡ್ ಬೈ ಪಿ ಇನ್ ಆಗಿರುತ್ತೆ. ಅಥವಾ ಇದನ್ನು ಹೀಗೆ ಕೂಡ ಬರೀಬಹುದು, ಇಟ್ ಈಸ್ ಅ ಪವರ್ ಗೈನ್ ಈಸ್ ಅ ಪ್ರಾಡಕ್ಟ್ ಆಫ್ ಕರೆಂಟ್ ಗೈನ್ ಆ್ಯಂಡ್ ವೋಲ್ಟೇಜ್ ಗೈನ್ ಎ ಐ ಇಂಟು ಎ ವಿ ಅಂತಲೂ ಬರ್ಕೋಬಹುದು. ಸೊ ದಿಸ್ ಈಸ್ all about, this is all about AC equivalent circuit of CE amplifier and AC analysis and its AC analysis. ನೋಡಿ ಎ ಸಿ ಅನಾಲಿಸಿಸಲ್ಲಿ ಯಾವ್ಯಾವ ಪ್ಯಾರಾಮೀಟ್ರ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಫಸ್ಟು ಝೆಡ್ ಐ ಎನ್ ಬೇಸ್ ಅಂದರೆ ಏನು, ಆಯಿತಾ. ಝೆಡ್ ಐ ಎನ್ ಬೇಸ್ ಅಂತ ಅಂದರೆ ಇನ್ಪುಟ್ ಇಂಪಡೆನ್ಸ್ ಆಫರ್ಡ್ ಬೈ ದ ಬೇಸ್ ರೀಜನ್, ಅಂದರೆ ಇನ್ಪುಟ್ ಇಂಪಡೆನ್ಸ್ ಫಾರ್ ಎ ಸಿ ಆಫರ್ಡ್ ಫಾರ್ ದ ಬೇಸ್ ರೀಜನ್ ಆಫ್ ದಿ ಟ್ರಾನ್ಸಿಸ್ಟರ್, ಅದನ್ನ ಝೆಡ್ ಐ ಎನ್ ಬೇಸ್ ಅಂತ. ಅಥವಾ ಕಲೆಕ್ಟರ್ ಬೇಸ್ ಜಂಕ್ಷನ್, ಸಾರಿ ಎಮಿಟರ್ ಬೇಸ್ ಜಂಕ್ಷನಿಂದ ಆಫರ್ ಆಗುವಂತಹ ಇಂಪಡೆನ್ಸ್ ಆಗಿರುತ್ತದೆ, ಝೆಡ್ ಐ ಎನ್ ಬೇಸ್ ಅಂತ ಕರೆದ್ವಿ. ಸೊ ಝೆಡ್ ಐ ಎನ್ ಬೇಸ್ ಏನಕ್ಕೆ ಈಕ್ವಲ್ ಆಗಿತ್ತು, ಝೆಡ್ ಐ ಎನ್ ಬೇಸ್ ಈಸ್ ಈಕ್ವಲ್ ಟು ಬೀಟಾ ಆರ್ ಇ ಡ್ಯಾಶ್ಗೆ ಈಕ್ವಲ್ ಆಗಿತ್ತು. ಸೊ ಬೀಟಾ ಆರ್ ಇ ಡ್ಯಾಶ್. ಸೊ ಅಲ್ಲಿ ಆರ್ ಇ ಡ್ಯಾಶ್ ಅಂತ ಅಂದ್ರೇನು, ಆರ್ ಇ ಡ್ಯಾಶ್ ಇಸ್ ದ ರೇಷಿಯೋ ಆಫ್ ಥರ್ಮಲ್ ವೋಲ್ಟೇಜ್ ಆ್ಯಂಡ್ ಡಿ ಸಿ ಬೇಸ್ ಕರೆಂಟ್, ಅಂದರೆ ವಿ ಟಿ ಡಿವೈಡೆಡ್ ಬೈ ಐ ಬಿ ಆಗಿತ್ತು ಆರ್ ಇ ಡ್ಯಾಶ್. ಸೊ ಇದು ನಮಗೆ ಒಂದು ಸಿಕ್ಕಿದ್ದು. ಸೊ ಇವುಗಳನ್ನು ಬಳಸ್ಕೊಂಡು ಇನ್ಪುಟ್ ಇಂಪಡೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇನ್ಪುಟ್ ಇಂಪಡೆನ್ಸ್ ಏನಾಗಿತ್ತು ನಮಗೆ, ಇನ್ಪುಟ್ ಇಂಪಡೆನ್ಸ್ ಝೆಡ್ ಐ ಎನ್ ಈಸ್ ಈಕ್ವಲ್ ಟು ಆರ್ ಒನ್ ಪ್ಯಾರಲಲ್ ಟು ಆರ್ ಟು ಪ್ಯಾರಲಲ್ ಟು ಝೆಡ್ ಐ ಎನ್ ಬೇಸ್ ಆಗಿತ್ತು. ಅಥವಾ ನಾವು ಅದನ್ನ ಆರ್ ಒನ್ ಪ್ಯಾರಲಲ್ ಟು ಆರ್ ಟು ಪ್ಯಾರಲಲ್ ಟು ಬೀಟಾ ಆರ್ ಇ ಡ್ಯಾಶ್ ಅಂತ ಕೂಡ ಬರ್ಕೊಂಡ್ವಿ. ಸೊ ಇದು ಒಂದಾಯಿತು.
ಇದಾದಮೇಲೆ ನೆಕ್ಸ್ಟ್ ಒಂದು ಔಟ್ಪುಟ್ ಇಂಪಡೆನ್ಸನ್ನು ಎಕ್ಸ್ಪ್ರೆಷನ್ ಬರೆದ್ವಿ. ಔಟ್ಪುಟ್ ಇಂಪಡೆನ್ಸ್ ಏನಾಗಿರುತ್ತೆ? ಸೊ ಔಟ್ಪುಟ್ ಇಂಪಡೆನ್ಸ್ ಝೆಡ್ ಓ ಈಸ್ ಈಕ್ವಲ್ ಟು ಆರ್ ಸಿ. ಕಲೆಕ್ಟರ್ ರೆಸಿಸ್ಟೆನ್ಸ್ ಏನಿರುತ್ತೆ ಅದಕ್ಕೆ ಈಕ್ವಲ್ ಆಗಿ ಔಟ್ಪುಟ್ ಇಂಪಡೆನ್ಸ್ ಆಗಿರುತ್ತೆ, ಎ ಸಿ ಔಟ್ಪುಟ್ ಇಂಪಡೆನ್ಸು. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ವೋಲ್ಟೇಜ್ ಗೇನ್, ಎರಡು ಎಕ್ಸ್ಪ್ರೆಷನ್ ಬರೆದ್ವಿ. ಒಂದು ಈ ಎಕ್ಸ್ಪ್ರೆಷನ್ ಬರೆದ್ವಿ ವೋಲ್ಟೇಜ್ ಗೇನ್ಗೆ, ಮತ್ತೊಂದು ಎಕ್ಸ್ಪ್ರೆಷನ್ ಇದೊಂದು ಎಕ್ಸ್ಪ್ರೆಷನ್ನ ಬರೆದಿದ್ದೀವಿ ವೋಲ್ಟೇಜ್ ಗೇನ್ಗೆ. ಎರಡು ಎಕ್ಸ್ಪ್ರೆಷನ್ನು ನಮ್ಮ ಡೇಟಾ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಮ್ಮ ಡೇಟಾಗೆ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಏನು ಇದನ್ನು ಬಳಸ್ಕೋಬಹುದು, ಅಂದರೆ ಈ ಎಕ್ಸ್ಪ್ರೆಷನ್ಗಳನ್ನ ಬಳಸ್ಕೋಬಹುದು. ಇದಾದಮೇಲೆ ನೆಕ್ಸ್ಟ್ ಕರೆಂಟ್ ಗೇನ್ಗೆ ಒಂದು ಈಕ್ವೇಷನ್ ಬರೆದ್ವಿ, ಈ ಥರ ಬರುತ್ತೆ. ನೆಕ್ಸ್ಟು ಕರೆಂಟ್ ಗೇನ್ ಆದಮೇಲೆ ಪವರ್ ಗೇನ್ನ ಎಕ್ಸ್ಪ್ರೆಷನ್ ಈ ಥರ ಬರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಎ ಸಿ ಈಕ್ವಲೆಂಟ್ ಸರ್ಕ್ಯೂಟ್ ಆ್ಯಂಡ್ ಎ ಸಿ ಅನಾಲಿಸಿಸ್ ಆಫ್ ಸಿ ಇ ಆ್ಯಂಪ್ಲಿಫೈಯರ್ ಸರ್ಕ್ಯೂಟ್. ಸೊ ಆಫ್ಟರ್ ದಿಸ್ ನಾವು ಇನ್ ದ ನೆಕ್ಸ್ಟ್ ಸೆಷನ್ ಲೆಟ್ ಅಸ್ ಸ್ಟಾರ್ಟ್ ಅವರ್ ಡಿಸ್ಕಷನ್ ಅಬೌಟ್ ಪವರ್ ಆ್ಯಂಪ್ಲಿಫೈಯರ್ಸ್. ಪವರ್ ಆ್ಯಂಪ್ಲಿಫೈಯರ್ಗಳ ಬಗ್ಗೆ ನೆಕ್ಸ್ಟ್ ಸೆಷನಲ್ಲಿ ನಾವು ಡಿಸ್ಕಷನ್ನ ಪ್ರಾರಂಭ ಮಾಡೋಣ.